ಮಗುವಿಗೆ ಚಿತ್ರ ಹಿಂಸೆ ಕೊಟ್ಟಿರುವಂತಹ ಆರೋಪ ಒಂದು ತಾಯಿ ಮೇಲಿರುವಂತದ್ದು. ಖುದ್ದು ಇದೀಗ ಆ ತಾಯಿ ನಮ್ಮ ಜೊತೆ ಇದ್ರೆ ಅವ್ರನ್ನ ಮಾತನಾಡಿಸ್ಕೊಂಡು ಹೋಗ್ತೀನಿ. ಮೇಡಮ್, ನಿಮ್ಮ ಮಗುವಿಗೆ ಚಿತ್ರ ಹಿಂಸೆ ಕೊಟ್ಟಿರೋ ಆರೋಪ ಇದೆ, ಏನಂತೀರಿ ಮೇಡಮ್? ಸರ್, ಆಬ್ವಿಯಸ್ಲಿ ಎಲ್ಲ ನ್ಯೂಸ್ ಚಾನೆಲ್ ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿದ್ದೆ ನಾನು. ಸೊ ಮಗುಗೆ ಹೊಡೆದಿದ್ದೀನಿ, ಹೌದು. ಅಂದ್ರೆ ಆ ತರ ಟಾರ್ಚರ್ ಮಟ್ಟಕ್ಕೇನು ಹೊಡೆದಿಲ್ಲ. ಸೊ ಮಗು ಎಲ್ಲರಿಗೂ ಹೇಳ್ತಾ ಇರೋದು ಏನಂದ್ರೆ, ಅಮ್ಮ ಕುಕ್ಕರ್ ತಗೊಂಡು ಹೊಡಿತು, ಕುಕ್ಕರ್ ತಗೊಂಡು ಹೊಡಿತು ಅಂತ. ಕುಕ್ಕರ್ ತಗೊಂಡು ಹೊಡಿಯೋ ಕ್ರೂರಿ ಆಗಿಲ್ಲ, ಆಗೋದು ಇಲ್ಲ. ಯಾಕಂದ್ರೆ ನಮ್ಮಪ್ಪ ತಂದೆ ತಾಯಿ ಆತರ ಬೆಳೆಸಿಲ್ಲ ನನಗೆ. ಕುಕ್ಕರ್ ತಗೊಂಡು ಹೊಡಿಯೋ ಮಟ್ಟಕ್ಕೆ ನಾನಾಗಿಲ್ಲ. ಬಿಕಾಸ್ ಅವತ್ತು ನಾನು ಮನೆಗೆ ಬಂದಾಗ ಕುಕ್ಕರ್ ಕೆಳಗಡೆ ಬಿದ್ದಿತ್ತು. ಕೇಳಿದಾಗ ನಾನೇನೋ ತಗೊಳಕ್ ಹೋದೆ, ಕುಕ್ಕರ್ ಕೆಳಗಡೆ ಬೀಳ್ಸಿದೀನಿ ಅಂತ ಅವನೇನ. ಸೊ ಅದನ್ನ ಇಟ್ಕೊಂಡು ನಾನು ತಲೆ ಮೇಲೆ ಹಾಕೊಂತಿದ್ರೆ ಏನ್ ಮಾಡ್ತಿದ್ದೆ ಅಂತ ಹೇಳಿರೋದು. ಅವನೆಲ್ಲರದ ನನ್ನ ಅಮ್ಮ ಕುಕ್ಕರ್ ತಗೊಂಡು ಹೊಡಿಯೋದು ಹೊಡಿಯೋದು ಅಂತಾನೆ ಸರ್ ಹೇಳಿರೋದು ಅವನು. ಮಗುಗೆ ಹೊಡೆದಿರೋದನ್ನ ಒಪ್ಪತ್ತೇ ಇಲ್ವಾ? ಮಗುಗೆ ಹೊಡೆದಿದ್ದೀನಿ ಸರ್, ಹೌದು. ಯಾಕಂದ್ರೆ ಮಗು ಬೆಳ್ದಿರೋದು ಒಬ್ರ ಜೊತೆಗೆ, ಆಮೇಲೆ ಬಂದಿದ್ ನನ್ನ ಜೊತೆಗೆ ಅವನು. ಯಾಕಂದ್ರೆ ನನಗೆ ಅವಾಗ ಕೆಲಸ ಇತ್ತು. ಸೊ ನಾನು ಒಂದು ಆಂಟಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ನೋಡ್ಕೊಳ್ಳಿ ನೀವು, ನಿಮ್ಗೆ ಏನಿದೆ ಮಂತ್ಲಿ ಪೇ ಔಟ್ ಮಾಡ್ತೀನಿ ಅಂತ. ಸೊ ಅವ್ರಿಗೆ ನಾನು ಮಂತ್ಲಿ ಪೇ ಮಾಡ್ತಾ ಇದ್ದೆ ನಾನು. ಸೊ ಯಾವಾಗ ನಾನು ಜಾಬ್ಗೆ ಎಫೆಕ್ಟ್ ಆಗಿ ಜಾಬ್ ಕಳ್ಕೊಂಡು, ನಾನು ಅವಾಗ ಸರ್ ನನ್ನ ಮಗುನ ಕರ್ಕೊಂಡು ಬಂದಿಗೆ ಜಸ್ಟ್ 4-5 months ಅಷ್ಟೇ ಸರ್ ಆಗಿರೋದು ಮಗುನ, ಜಾಸ್ತಿ ದಿನ ಏನಾಗಿಲ್ಲ. ಮೇಡಮ್, ನಿಮ್ಮ ಮನೇಲಿ ನೀವು ಯಾರ್ಯಾರು ಇದ್ರಿ? ನಿಮ್ಮ ಸ್ನೇಹಿತರೊಬ್ರು ಅವಾಗ ಬಂದು ಹೋಗ್ತಿದ್ರ ಅಂತ? ನಾನು, ಹೌದು, ನಾನು ಒಬ್ಳೆ. ಬಿಕಾಸ್ ಐ ಆಮ್ ಅ ಸಿಂಗಲ್ ಪೇರೆಂಟ್. ನನ್ನ ಹಸ್ಬೆಂಡ್ನ ಬಿಟ್ಟು 2 years ಮೇಲೆ ಆಯ್ತು. ಸೊ ನನ್ನ ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ, ಇಲ್ಲಿ ಮನೆಗೆ ಜಾಸ್ತಿ ಅಂದ್ರೆ ನನ್ನ ಒಂದು ಕ್ಲೋಸ್ ಫ್ರೆಂಡ್ ಮಾತ್ರ ಬರ್ತಿದ್ದು. ಸೊ ಇವಾಗ ಇವರೆಲ್ಲ ಆಬ್ವಿಯಸ್ಲಿ, ನಾವು ಸಿ ಲೆಟ್ ಇಟ್ ಬಿ ಎನಿಥಿಂಗ್, ಇವಾಗ ಜಸ್ಟ್ ಹ್ಯೂಮನ್ ಬೀಯಿಂಗ್ ಆಗಿ ಯಾರೇ ಆಗಲಿ, ಇವಾಗ ಒನ್ ಹಸ್ಬೆಂಡ್ ಬಿಟ್ಟು ಹೋದ್ಮೇಲೆ ಲೈಕ್ ಓಕೆ ಫೈನ್, ಇಟ್ ವಾಸ್ ಇನ್ ಅ ರಿಲೇಷನ್ಶಿಪ್ ಅಂತಾನೆ ಹೇಳ್ಬೋದು. ಸೊ ಇವಾಗ ನಾನು ಯಾರ ಜೊತೆಗಿಲ್ಲ, ಐ ಆಮ್ ಸ್ಟೇಯಿಂಗ್ ಸಿಂಗಲ್ ಅಂಡ್ ಅಲೋನ್. ನೀವು ಮಗುವಿಗೆ ಹೊಡೆಯಕ್ಕೆ ಅವರೇನಾದ್ರೂ ಪ್ರಭಾವ ಬೀರಿದ್ರ ನಿಮ್ಮ ಮೇಲೆ ಅಂತ, ನಿಮ್ಮ ಸ್ನೇಹಿತರ ಪ್ರಭಾವದಿಂದ ನಿಮ್ಮ ಮಗುವಿನ ಮೇಲೆ ಹಲ್ಲೆ ಮಾಡಿರೋದು, ಇಷ್ಟೊಂದು ಚಿತ್ರ ಹಿಂಸೆ ಕೊಟ್ಟಿರೋದು? ಇಲ್ಲ ಇಲ್ಲ ಇಲ್ಲ, ಯಾರು ಇದಕ್ಕೆ ಯಾರು ಹೇಳಿಕೊಟ್ಟಿಲ್ಲ, ಏನಿಲ್ಲ. ನನಗೆ ಮಗು ಯಾಕಂದ್ರೆ ಲೈಕ್ ಅವಾಗ ಇವಾಗ ತಪ್ಪು ಮಾಡ್ತಿದ ಅಂತೇಳಿ ಹೊಡೆದಿದ್ದೀನಿ, ಅದ್ ಬಿಟ್ರೆ ಇನ್ನೇನು ಇಲ್ಲ ಸರ್. ಮಗು ಆದ್ಮೇಲೆ ನಿಮ್ಗೆ ಇದುವರೆಗೂ ಒಂದು ಪಶ್ಚಾತ್ತಾಪ ಕಾಡಿಲ್ಲ? ಅಂದ್ರೆ ಮಗುನ ಸಿಡಬ್ಲ್ಯೂ ಸಿ ಅವರು ತಗೊಂಡು ಹೋಗ್ತಾರೆ, ಅವರು ಅವಾಗ ಇಲ್ಲ ನಾ ಮಗುನ ನೋಡ್ಕೋತೀನಿ, ಚೆನ್ನಾಗಿ ನೋಡ್ಕೋತೀನಿ, ನಮ್ಗೆ ತಪ್ಪಿನ ಅರಿವಾಗಿದೆ, ಇದುವರೆಗೂ ಒಂದು ಮಾತು ನಿಮ್ಮ ಬಾಯಿಂದ ಬಂದಿಲ್ಲ, ಯಾಕೆ? ಸರ್, ಇವಾಗ ಯಾಕಂದ್ರೆ ಸರ್, ಹೌದು, ನನ್ ತಪ್ಪು ಮಾಡಿರ್ಬಹುದು. ಸಹಜ, ಮನುಷ್ಯರ ಅಂದ್ಮೇಲೆ ತಪ್ಪು ಮಾಡಿ ಮುಂದಕ್ಕೆ ತಿಳ್ಕೊಂಡು ತಿದ್ಕೊಂಡು ಹೋಗೇ ಹೋಗ್ತಾರೆ. ನಾನು, ಹೌದು, ಅವತ್ತು ಅವ್ನ ನಾನ್ ನೋಡಕ್ಕೂ ಆಗಿಲ್ಲ, ಮಾತಾಡ್ಸಕ್ಕೂ ಆಗಿಲ್ಲ. ಬಿಕಾಸ್ ಅವನು ಅಮ್ಮನೆ ಬೇಡ ಅಂತಾನೆ ಹೇಳ್ತಿದ್ದ. ಆಯ್ತು, ಹೋಗ್ಲಿ, ಅಲ್ಲಿ ಹೋಗ್ಲಿ, ಅವ್ನ ಮೈಂಡ್ ರಿಫ್ರೆಶ್ ಆದ್ಮೇಲೆ ಚೇಂಜಸ್ ಏನಾದ್ರೂ ಆಗ್ತಾನ ಅಂತೇಳಿ ನಾನು ನಿನ್ನೆನು ಅಲ್ಲಿ ಹೋಗಿದ್ದೆ. ಹೋದಾಗ CWC ಇಲ್ಲ, ಇವಾಗ ಸದ್ಯಕ್ಕೆ ಮಗುನ ತೋರ್ಸಕ್ ಆಗಲ್ಲ ಅಂತಾನೆ ಸರ್ ಅವ್ರು ಅಲ್ಲಿ ಹೇಳಿದ್ದು. ಅಲ್ಲ, ನಿಮ್ಗೆ ಯಾವತ್ತು ಕೂಡ ಈ ಘಟನೆ ಆದ್ಮೇಲೆ ಕೂಡ ಇಲ್ಲ ನನ್ನ ಮಗುನ ನೋಡ್ಬೇಕು ಯಾವಾಗ ಅನ್ಸಿಲ್ಲ ನಿಮ್ಗೆ? ಯಾಕಂದ್ರೆ ಇದುವರೆಗೂ ಅವ್ರು CWC ನ ಒಂದೇ ಒಂದು ಕಾಂಟ್ಯಾಕ್ಟ್ ಮಾಡಿಲ್ಲ, ಮಗು ಇಲ್ಲ ನಂಗೆ ಕೊಡಿ ಅಂತ. ನಂಬರ್ ಅನ್ನೋದು ಇಲ್ವೇ ಇಲ್ಲ. ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ, ಬರ್ತಿದ್ದೆ ಬೇರೆ. ಸೊ ಯಾವಾಗ ನಾನು ಸ್ಟೇಷನ್ ಹತ್ರ ಹೋದೆ, ಸ್ಟೇಷನ್ ಹತ್ರ ಹೋಗಿ ಯಾವ CWC ಎಲ್ಲ ಕೇಳಿದಾಗ ಅವ್ರು ಇಲ್ಲ ಈ ತರ ನಿಮಾನ್ಸ್ ಪಕ್ಕದಲ್ಲಿ ಇರೋದು ಅಂತ ಹೇಳಿ ಅಲ್ಲಿ ಹೋಗಿ ಸರ್ ನನ್ಗೆಲ್ಲ ಡೀಟೇಲ್ಸ್. ಅವಾಗ ಸರ್ ನನಗೆ ಹೊರದೇಶದಲ್ಲಿ ಇಲ್ಲ ಮೇಡಮ್, ಇಲ್ಲಿಂದ ಜಸ್ಟ್ 8 kilometers ದೂರದಲ್ಲಿ ಇರೋದು. ನನಗೆ ಡೀಟೇಲ್ಸ್ ಯಾರು ಕರೆಕ್ಟ್ ಆಗಿ ಅವತ್ತು ಕೊಟ್ಟಿಲ್ಲ, ಬಿಕಾಸ್ ನನಗೆ CWC ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಸ್ಟೇಷನ್ ಅಲ್ಲಿ ಹೋಗಿ ಕೇಳಿದಾಗ ಇಲ್ಲ ನಿಮಾನ್ಸ್ ಪಕ್ಕದಲ್ಲಿ. ಓಕೆ, ನಿಮಾನ್ಸ್ ಹತ್ರ ಹೋದ್ಮೇಲೆ ಅವಾಗ ಅಲ್ಲಿ ಹೋಗಿ ನಾನು ನೆನ್ನೆ ನೋಡಿದ್ದು. ಬೇಕು ಅಂದ್ರೆ ಜಗತ್ತಿನ ಯಾವ ಮೂಲೆ ಇಲ್ಲಿದ್ರೂ ಪತ್ತೆ ಹಚ್ಚಿದ್ರು. ನಿಮ್ಗೆ 15 days ಆಗಿದೆ ಮೇಡಮ್ 8 kilometers ದೂರ ನಿಮಾನ್ಸ್ ಇರೋದು, ನಿಮ್ಗಾಗಿ ಅದು ಅನ್ನಿಸಿಲ್ಲ ಅಂತ ಒಂದು, ನಿಮ್ಗಾಗಿ ನಿಜವಾಗ ಅನಿಸಿದ್ ಇಲ್ಲ ನಂಗೆ ಮಗು ಬೇಕು, ನನ್ಗೆ ತಪ್ಪಿನ ಅರಿವಾಗಿದೆ, ಓಕೆ ನಾ ಮಾಡಿದ ತಪ್ಪು, ತಪ್ಪಿನ ಅರಿವಾದ್ರು ಮತ್ತೆ ನಿಮ್ಗೆ ಮಗು ಬೇಕು ಅಂತ ಯಾಕೆ ಅನಿಸಿಲ್ಲ ಅಂತ ನನ್ನ ಪ್ರಶ್ನೆ ಮೇಡಮ್. ಸರ್, ಎತ್ತಿರೋಳು, 7 ತಿಂಗಳಲ್ಲೇ ಅವ್ನ ದತ್ತು ಕೊಟ್ಟಿರೋಳು ನಾನು, ಎಲ್ಲಾರು 9 ತಿಂಗಳು ಕೊಟ್ರೆ ನಾನು 7 ತಿಂಗಳೇ ನೈಟ್ 1:19 ಇರೋದು, ಬೆಳಗ್ಗೆ 10:32 ವರೆಗೂ ನೋವು ತಿಂದು ಆಮೇಲೆ ಅವ್ನಿಗೆ ಜನ್ಮ ಕೊಟ್ಟಿರೋದು ನಾನು. ಸೊ ಆಬ್ವಿಯಸ್ಲಿ ನನ್ಗೆ ಅದಿದೆ ಇದೆ, ಬಿಕಾಸ್ ಯಾರು ಈಗ ನನ್ನ ಫೀಲಿಂಗ್ ಅರ್ಥ ಮಾಡ್ಕೊಳಲ್ಲ, ಬಿಕಾಸ್ ಅದು ನನ್ನ ಫೀಲಿಂಗ್ ನನಗೆ ಗೊತ್ತು ಏನಾಗ್ತಿದೆ ಒಳಗಡೆ, ಎಷ್ಟು ನೋವು ಆಗ್ತಿದೆ ಅಂಥೇಳಿ. ಸೊ ನಾನು ಹೇಳೋದು ಇಷ್ಟೇ, ನನಗೆ ನನ್ನ ಮಗು ಬೇಕೇ ಬೇಕು. ಯಾಕಂದ್ರೆ ನಾನು ಬೆಳಗ್ಗೆ 7:30 ಹೋದ್ರೆ ನಾನು ಬರೋದು ಇನ್ ನೈಟ್ 8-9 o'clock. ಸೊ ಅಷ್ಟೊತ್ತಿಗೆ ಸರ್ ಇಷ್ಟೊತ್ತಿಗೆ ಈ ಪ್ರಾಬ್ಲಮ್ ಆಯ್ತು. ಸೊ CWC ಇದಾನಲ್ಲ ಅಲ್ಲೇ ಇದ್ದು ಈಗ ಸದ್ಯಕ್ಕೆ ಬೆಳೀಲಿ ಅನ್ನೋದು ಒಂದು. ಯಾಕಂದ್ರೆ ಅವ್ನಿಗೆ ಏನ್ ಮಾಡ್ಬೇಕು ಮಾಡೇ ಮಾಡ್ತೀನಿ, ತಾಯಿಯಾಗಿ ಮಾಡೇ ಮಾಡ್ತೀನಿ, ಬಿಡಕ್ ಆಗಲ್ಲ. ಯಾಕಂದ್ರೆ 7 ತಿಂಗಳಲ್ಲಿ ನಾನು ನೋವು ತಿಂದಿದ್ದೀನಿ ಸರ್ ಸಿಕ್ಕಾಪಟ್ಟೆ. ಯಾಕಂದ್ರೆ ಕರಳು ಸುತ್ತಕೊಂಡು ಇಬ್ರು ಬದ್ಕೊಂಡು ಡೌಟ್ ಆಗಿ ಆ ನೋವು ತಿಂದು ನಾನು ಬೆಳ್ದಿರೋದು. ಮೇಡಮ್, ಈ ಕೇಸ್ ಆದ್ಮೇಲೆ ಸ್ಟೇಷನ್ಗೆ ನಿಮ್ಮ ಸ್ನೇಹಿತರು ಬಂದಿದ್ರ? ಅವರು ಕರೆಸಿದ್ರು ಸ್ಟೇಷನ್ ಇಂದಾನೇ ಕರೆಸಿದ್ರು. ಸೊ ಇವಾಗ ನಾನು ಅವ್ರ ಜೊತೆ ಯಾರ ಜೊತೆನೂ ಟಚ್ ಅಲ್ಲಿ ಇಲ್ಲ. ಸೊ ನಾನಾಯ್ತು, ನನ್ನ ಕೆಲ್ಸ ಆಯ್ತು. ಮೇಡಮ್, ಅವ್ರಿಗೆ ಒಂದು ಕಾಯಿಲೆ ಇದೆ ಅಂತ ಒಂದು ಆರೋಪ ಇದೆ ಮೇಡಮ್, ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿತ್ತ? ನಿಮ್ಮ ಸ್ನೇಹಿತರಿಗೆ ಒಂದು ಕಾಯಿಲೆ ಇದೆ, ಅದ್ರ ಬಗ್ಗೆ ನಿಮ್ ಗಮನಕ್ಕೆ ಏನಾದ್ರು ಬಂದಿತ್ತ? ಅದು ಗೊತ್ತಿತ್ತು, ಬಟ್ ಅದ್ರ ಕ್ಲಿಯರ್ ಆಗಿ ಯಾವ ತರ ಅಂತ ನನಗೆ ಗೊತ್ತಿರ್ಲಿಲ್ಲ. ಗೊತ್ತಿತ್ತು
ಅಂದ್ರೆ ಅವರು ಕನ್ನಡದಲ್ಲಿ ಹೇಳಿದ್ರು, ಬಿಕಾಸ್ ನನಗದು ಅದು ನೆನಪಿಲ್ಲ ಸರ್ ಅವ್ರು ಹೇಳಿದ್ ಬಿಕಾಸ್ ನನಗೆ ಟೆನ್ಷನ್ ಇದೆ. ಸೊ ಅವ್ರು ಯಾವ ತರ ಹೇಳಿದ್ರು ಅಂತ ಗೊತ್ತಿಲ್ಲ. ಓಕೆ ಫೈನ್, ಇರ್ಲಿ ಬಿಡು ಅನ್ನೋದು ಅಂತ ಹೇಳಿ ನಾನು ಸುಮ್ನೆ ಆಗ್ಬಿಟ್ಟೆ. ಬಟ್ ಯಾವಾಗ ಅವತ್ತು ಕ್ಲಿಯರ್ ಆಗಿ ನನಗೆ ಗೊತ್ತಾಯ್ತು ಓಕೆ ಅಂತ ಹೇಳಿ ಯೋಚನೆ ಮಾಡಿದೆ. ಸರ್ ನೀವೇನ್ ಕೆಲಸ ಮಾಡ್ತೀರಾ? ಸರ್ ನಾನು ಕಂಪ್ನಿಲಿ ಹೆಚ್ ಆರ್ ಆಗಿ ಸರ್. ಸರ್ ಇವಾಗ ಜಸ್ಟ್ ನಾನು ಸರಿ 15 ಡೇಸ್ ಅಷ್ಟೇ ಸರ್ ಆಗಿದ್ದು. ಇದಿಷ್ಟು ತಾಯಿ ಹೇಳ್ತಿರುವಂತಹ ಮಾತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.